ಕನಕವಾಣಿ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ನಾನು ರಾಜೇಶ್ವರಿ ಬಿಳಾಲ್. ನಿಮ್ಮ ಜಾತಕದಲ್ಲಿ ಕುಜದೋಷವಿದೆಯಾ? ಕುಜದೋಷದಿಂದ ನಿಮ್ಮ ಮದುವೆ ವಿಳಂಬವಾಗ್ತಿದೆಯಾ? ಕುಜದೋಷ ನಿವಾರಣೆ ಹೇಗೆ ಎಂಬುದನ್ನು ಇಂದಿನ ಎಪಿಸೋಡ್ನಲ್ಲಿ ತಿಳಿದುಕೊಳ್ಳೋಣ. ಸಾಮಾನ್ಯವಾಗಿ ಜಾತಕದಲ್ಲಿ ಕುಜದೋಷವಿದ್ರೆ ಮದುವೆಯಾಗುವುದು ತಡವಾಗುತ್ತೆ. ಮದುವೆಯಾದವರಲ್ಲಿ ಈ ದೋಷವಿದ್ರೆ ಸಂಗಾತಿಗಳು ಪರಸ್ಪರ ದೂರವಾಗ್ತಾರೆ ಎಂದು ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಉಲ್ಲೇಖಿಸಲಾಗಿದೆ. ಕುಜದೋಷವನ್ನು ಮಂಗಳ ದೋಷ ಎಂದು ಕರೆಯಲಾಗುತ್ತೆ. ಜ್ಯೋತಿಷ್ಯದ ಪ್ರಕಾರ ಈ ದೋಷವು ಹೆಚ್ಚು ಭಯವನ್ನು ಸೃಷ್ಟಿಸುತ್ತೆ. ಈ ದೋಷದ ನಿವಾರಣೆಯಾಗಬೇಕೆಂದ್ರೆ ಹಲವು ಪರಿಹಾರಗಳಿವೆ. ಕುಜದೋಷ ಪರಿಹಾರಕ್ಕಾಗಿ ಕುಂಭ ವಿವಾಹ, ಅರ್ಕ ವಿವಾಹ ಮತ್ತು ಅಶ್ವತ್ಥ ವಿವಾಹವನ್ನು ಮಾಡಿಸಬೇಕು. ಅಶ್ವತ್ಥ ವಿವಾಹ ಅಂದ್ರೆ ಅರಳಿ ಮರದ ಜೊತೆ ವಿವಾಹ ಮಾಡಿಸುವುದು. ಬಾಳೆ ಗಿಡದೊಂದಿಗೆ ಮಾಡಿಸುವ ವಿವಾಹಕ್ಕೆ ಕದಳಿ ವಿವಾಹ ಎಂದು ಹೇಳಲಾಗುತ್ತೆ. ವಿವಾಹ ಕ್ರಮ ಆದ ನಂತರ ಬಾಳೆ ಗಿಡವನ್ನು ಕತ್ತರಿಸಬೇಕು. ಕುಂಭ ವಿವಾಹವನ್ನು ಘಟ ವಿವಾಹ ಎನ್ನುತ್ತಾರೆ. ಮಣ್ಣಿನ ಕೊಡದೊಂದಿಗೆ ವಿವಾಹ ಮಾಡಿ ನಂತರ ಆ ಮಣ್ಣಿನ ಕೊಡವನ್ನು ಒಡೆದು ಹಾಕಬೇಕು. ಇಷ್ಟೇ ಅಲ್ಲ, ಕುಜದೋಷ ಪರಿಹಾರಕ್ಕೆ ಇನ್ನೂ ಕೆಲವು ನಿಯಮಗಳಿವೆ. ಅವುಗಳನ್ನು ಪಾಲಿಸಿದ್ರೆ ಕುಜದೋಷ ನಿವಾರಣೆಯಾಗುತ್ತೆ. ಕೆಂಪು ಚಂದನದಿಂದ ತಯಾರಿಸಲಾದ ಗಣಪತಿಯ ಮೂರ್ತಿಯನ್ನು ಪ್ರತಿದಿನ ಕುಜದೋಷವಿರುವವರು ತಮ್ಮ ಕೋಣೆಯಲ್ಲಿರಿಸಿ ಪೂಜಿಸುತ್ತಿರಬೇಕು. ಶ್ರೀ ಹನುಮಾನ್ನನ್ನು ಪೂಜಿಸುತ್ತಾ ಹನುಮಾನ್ ಚಾಲೀಸಾ ಪಠಣೆ ಮಾಡಬೇಕು. ಮಹಾಮೃತ್ಯುಂಜಯ ಮಂತ್ರವನ್ನು ಪ್ರತಿನಿತ್ಯ ಪಠಿಸಿದ್ರೆ ಕುಜದೋಷ ದೂರವಾಗುತ್ತೆ. ಹಕ್ಕಿಗಳಿಗೆ ಪ್ರತಿನಿತ್ಯ ಸಿಹಿ ಪದಾರ್ಥಗಳನ್ನು ಆಹಾರ ರೂಪದಲ್ಲಿ ನೀಡುವುದು, ಅಮೃತ ಶಿಲೆಯನ್ನು ಮನೆಯಲ್ಲಿರಿಸುವುದು, ಬಾಳೆ ಗಿಡಕ್ಕೆ ಹಾಲೆರೆದು ಪೂಜಿಸಿ ಸಿಹಿಯನ್ನು ನೈವೇದ್ಯಕ್ಕೆ ಇಡುವುದರಿಂದ ಕುಜದೋಷ ಪರಿಹಾರವಾಗುತ್ತೆ. ನೋಡಿದ್ರಲ್ಲ ವೀಕ್ಷಕರೇ, ಕುಜದೋಷ ಪರಿಹಾರ ಹೇಗೆ ಅಂತ? ಈ ವಿಡಿಯೋ ನಿಮಗೆ ಇಷ್ಟವಾದ್ರೆ ಲೈಕ್ ಮಾಡಿ, ನಮ್ಮ ಅನಘವಾಣಿಯನ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರುವ ಬೆಲ್ ಬಟನ್ ಒತ್ತಿ.